Hi friends, welcome back to my channel Shridevi Simple Life. Friends, bani ivatti na vlog hegirutte ant nodana. Idu shanivara athwa Sunday log friends. Sunday log ana nim jothe share maadkonta idini. Belige nodri avalakki maadidde nashtaka. Sri Rama Navami ittala hangage na makkalige first tinsidra ant helibittu avalakki maadidini. ಆಮೇಲೆ ಡಿ ಮಾರ್ಟಿಂದ ಇದು ಉಪ್ಪಿನಕಾಯಿ ತೊಗೊಂಬಂದಿದ್ದೆ. ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ಇದು. ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸು, ಎಲ್ಲದ್ರ ಜೊತೆಗೂ ಸೂಪರಾಗಿರುತ್ತೆ. ನವ್ಯಾಗ ನಮಿತಾಗ ಅವಲಕ್ಕಿ ಮಾಡಿ ಕೊಡ್ತಾ ಇದ್ದೀನಿ ಈಗ. ನಮಿತಾಗ ಉಪ್ಪಿನಕಾಯಿ ತಿನ್ನೋದಿಲ್ಲ ಅಕ್ಕಿ. ನವ್ಯಾಗಂತರೂ ಬೇಕು, ಬಾಯಿಗೆ ರುಚಿ ಬೇಕು ಅಕ್ಕಿಗೆ. ಹಾಗಾಗಿ ಮೇಲ್ಗಡೆ ಎಣ್ಣೆ ಇರುತ್ತಲ್ಲ ಅದನ್ನು ಎಲ್ಲ ಮಿಕ್ಸ್ ಮಾಡಿ ಹಚ್ಕೊಂಡೋಗತ್ತೀನಿ. ಬನ್ನಿ ಫ್ರೆಂಡ್ಸು, ಇವತ್ತಿನ ಲಾಗ್ ಹೇಗಿರುತ್ತೆ ಅಂತ ನೋಡೋಣ. ಅದಕ್ಕಿಂತ ಮೊದಲು ಹೊಸದಾಗಿ ಯಾರೆಲ್ಲ ವಿಡಿಯೋಸ್ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವಿಡಿಯೋಸ್ನ ಶೇರ್ ಮಾಡಿ, ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಅಂತ ಕೇಳ್ಕೊತೀನಿ. ಎತ್ತು ಎತ್ತರ್ವಾ, ಏನೇನಿದು ಎತ್ತರ್ವಾ, ಕುಂತಿರ ನೋಡ, ಹನಿ ಕ್ಯಾಕನ್ ನೋಡ ಅಲ್ಲಿ ಒಳಗ. ಏನದು ಏನದು ಅವರೇ, ಯಾಕ ಉಳಿಕೆನಕ್ಕನ ಕುಂದ್ರಕ್ಕಾಗಲ್ಲ ಅದು. ನಿದ್ದಿ ಮಾಡಿದೆ ಫುಲ್. ಮತ್ತೆ ಸಮೋಸ ಪಾರ್ಟಿ, ಮತ್ತೆ ಸಮೋಸ ಪಾರ್ಟಿ ನಮ್ಮ ಮನೇಲಿ. ಮೊನ್ನೆ ಅವ್ರು ಕೊಡಿಸಿದ್ರು, ಇವಾಗ ನಾವು ಕೊಡಿಸಿವಿ ಸಮೋಸ ಪಾರ್ಟಿ. ಎತ್ತು ಮಚ್ಚ ಅಂತ ಅದು ಬಾರ. ದಿನ ದಿನ ತಿಂತೀವಿ, ಮಧ್ಯಾಹ್ನ 3-4 ಗಂಟೆ ಹೊಟ್ಟೆ ಹಸ್ತಾರ, ಬಜ್ಜಿ ತಿಂತಾರೆ ಹಿಂಗೆ ನಮ್ಮೂರೇ ಸಮಾಸ. ಫ್ರೆಂಡ್ಸ್ ನೋಡ್ರಿ, ನಾನು ಅಕ್ಕಿನ ನೆನೆ ಹಾಕಿದ್ದೆ ಬೆಳಿಗ್ಗೆನ, ಅವನ್ನ ಈಗ ರುಬ್ಬಬೇಕು. ನೆನೆದಾವು ಚೆನ್ನಾಗಿ ಉದ್ದಿನ ಬೇಳೆ, ಜಾಸ್ತಿನೇ ಹಾಕಿನಿ ಫ್ರೆಂಡ್ಸು. ಒಂದು 3 ದಿವಸಕ್ಕಾಗೋಷ್ಟು ಇಡ್ಲಿ ಪಡ್ಡು ದೋಸೆ ಮೂರು ದಿವಸಕ್ಕಾಗೋಷ್ಟು ಹಾಕಿನಿ. ಯಾಕಂದರೆ ದಿನಾಲು ನೆನೆ ಹಾಕಿ ದಿನಾಲು ರುಬ್ಬಕ್ಕೆ ಒಂಥರ ಬೇಸರ ಆಗುತ್ತೆ. ಆಮೇಲೆ ಒಂದೊಂದು ದಿನ ಮರೆತು ಹೋಗ್ತೀವಿ, ಇವತ್ತು ದೋಸೆಗೆ ನೆನೆ ಹಾಕಬೇಕು ಅಂತ ಅಂದ್ಕೊತೀವಿ, ಅದೇನೋ ಒಂದು ಕೆಲಸದಾಗ ಮರೆತು ಬಿಡ್ತೀನಿ. ಹಂಗಾಗಿ ಸಂಡೇ ಬೆಳಿಗ್ಗೆ ನೆನೆ ಹಾಕಿದ್ದೆ. ಅದನ್ನು ಈಗ ಅಷ್ಟು ರುಬ್ಬಬೇಕು, ಭಾಳ ಐತಿ, ಏನು ಮಾಡೋಕ್ಕಾಗಲ್ಲ. ಗ್ರೈಂಡರ್ ಇದ್ರೆ ಬೇಗ ಬೇಗ ಹಾಕಿತ್ತು, ಬಟ್ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ. ಅದರಲ್ಲೂ ದೋಸೆ ಹಿಟ್ಟು ರುಬ್ಬೋದು ಕೊಟ್ಟಿರ್ತಾರಲ್ಲ, ಅದ್ರಾಗ ಬೇಗ ಸಣ್ಣನ ಆಗಲ್ಲ. ಇದು ಚಟ್ನಿ ರುಬ್ಬೋದು ಇರುತ್ತಲ್ಲ ಅದು, ಅದರಲ್ಲಿ ರುಬ್ಬಿದ್ರೆ ಬೇಗ ಸಣ್ಣ ಆಗುತ್ತೆ, ಆಮೇಲೆ ಬೇಗನೂ ಕೂಡ ರುಬ್ಬುತ್ತೆ ಫ್ರೆಂಡ್ಸು. ಹಾಗಾಗಿ ನಾನು ಚಟ್ನಿ ರುಬ್ಬ ಜಾರಲ್ಲಿನ ಅಕ್ಕಿನೂ ಕೂಡ ರುಬ್ಬುತ್ತೀನಿ. ಇನ್ನೊಂದು ಜಾರ್ ಕೊಟ್ಟಿರ್ತಾರೆ, ಬಟ್ ಅದರೊಳಗೆ ಬೇಗ ಸಣ್ಣ ಆಗಲ್ಲ, ನೀರು ಹಾಕ್ಬೇಕು ಅದಕ್ಕೆ ಜಾಸ್ತಿ. ನೀರು ಹಾಕಿದ್ರೆ ಬೇಗ ಸಣ್ಣ ಆಗುತ್ತೆ, ಮತ್ತು ಹಿಟ್ಟೆಲ್ಲ ನೀರು ಆಗಿಬಿಡುತ್ತೆ, ಇಡ್ಲಿ ಮಾಡೋಕ್ಕೆ ಬರೋದಿಲ್ಲ. ಹಾಗಾಗಿ ಇಡ್ಲಿಗೆ ಹಿಟ್ಟು ಒಂದು ಸ್ವಲ್ಪ ಗಟ್ಟಿನೇ ಇರಬೇಕಲ್ಲ, ಹಾಗಾಗಿ ಇದ್ರಾಗ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಇದ ಜಾರ್ನಾಗ ರುಬ್ತೀನಿ. ಇದು ಅಳತಿ ಏನಂದರೆ 8 ಬಟ್ಲದಷ್ಟು ಅಕ್ಕಿ ಹಾಕಿನಿ, 4 ಕಪ್ನಷ್ಟು
ಉದ್ದಿನ ಬೇಳೆ ಹಾಕಿನಿ, ಒಂದು ಕಪ್ಪು ಅವಲಕ್ಕಿ ಹಾಕಿನಿ, ಒಂದು ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳು ಹಾಕಿನಿ ಫ್ರೆಂಡ್ಸು. ಕಡ್ಲೆಬೇಳೆ ತೊಗರಿಬೇಳೆ ಏನು ಹಾಕಿಲ್ಲ ನಾನು, ಇಷ್ಟೇ ಹಾಕಿರೋದು. ಅಕ್ಕಿ, ಉದ್ದಿನ ಬೇಳೆ ಮತ್ತು ಒಂದು ಕಪ್ಪು ಅವಲಕ್ಕಿ, ಆಮೇಲೆ ಒಂದು ಸ್ವಲ್ಪ ಇದು ಮೆಂತ್ಯ ಕಾಳು ಹಾಕಿನಿ ಒಂದು ಟೇಬಲ್ ಸ್ಪೂನಷ್ಟು. ಇಷ್ಟ ಹಾಕಿ ಮಾಡೀನಿ, ಬಟ್ ಈ ಸಲ ಮಾತ್ರ ಸೂಪರಾಗಿ ಬಂದಿತ್ತು ದೋಸೆ ಹಿಟ್ಟು. ನಾಳಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ದೋಸೆ ಹೆಂಗೆ ಬಂದಿತ್ತು ಅಂತಂದು. ಸೂಪರಾಗಿ ಬಂದೈತಿ ಫ್ರೆಂಡ್ಸ್. ಅಕ್ಕಿ ಮಾತ್ರ ಫುಲ್ ಚೆನ್ನಾಗದವು, ಹೊರಗಡೆ ಸಿಗ್ತಾವಲ್ಲ ದೋಸೆ ಅಕ್ಕಿ ಅದೇ ಥರನೇ ಅದಾವು. ನಮ್ಮ ಅವ್ವ ಕೊಟ್ಟು ಕಳಿಸಿದ್ಲು ಒಂದು 30 ಕೆಜಿ ಅಷ್ಟು. ಅಕ್ಕಿಗೆ ಜಾಸ್ತಿನೇ ಬರ್ತಾವೆ ಊರಾಗ, ಅಕ್ಕಿ ಒಬ್ಬಕ್ಕೆ ಇರ್ತಾಳೆ, ಜಾಸ್ತಿ ಯೂಸ್ ಮಾಡಲ್ಲ ಏನಿಲ್ಲ. ಕಾರ್ ತೊಗೊಂಡು ಹೋಗಿದ್ವಲ್ಲ ಅವಾಗ ಹಾಕಿ ಕಳಿಸಿದ್ಲು, ತೊಗೊಂಡು ಹೋಗ್ರಿ ಕಾರ್ ತೊಗೊಂಬಂದಿರಿ, ನೀವೇನು ಹೊತ್ಕೊಂಡು ಹೋಗಂಗಿಲ್ಲ, ಇಡ್ಲಿ ದೋಸೆ ಆಮೇಲೆ ಪಡ್ಡು ಮಾಡೋಕ್ಕೆ ಬರ್ತಾವೆ, ತೊಗೊಂಡು ಹೋಗ್ರಿ ಅಂತಂದು ಹಾಕಿ ಕಳಿಸಿದ್ಲು ಫ್ರೆಂಡ್ಸ್ ಅಕ್ಕಿನ. ನಮಗೂ ಖಾಲಿಯಾಗಿದ್ದು ಹಾಗಾಗಿ ತೊಗೊಂಬಂದ್ವಿ ನಾವು. ನೋಡಿರಿ ಈಗೆಲ್ಲ ರುಬ್ಬಿದ್ದೀನಿ, ಎಲ್ಲ ರುಬ್ಬಿ ತೋರಿಸ್ತಾ ಇದ್ದೀನಿ ನಿಮ್ಗೆ. ಕೈಯಲ್ಲೇ ಮಿಕ್ಸ್ ಮಾಡಬೇಕು ಲಾಸ್ಟಿಗೆ, ನಾವು ಬರೀ ಸ್ಪೂನಲ್ಲಿ ಮಿಕ್ಸ್ ಮಾಡಿದರೆ ಅಷ್ಟು ಚೆನ್ನಾಗಿರಲ್ಲ. ಕೈಯಲ್ಲಿ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಹುದಿಗೆ ಬರುತ್ತಾ, ಹುಳಿ ಬರುತ್ತಾ, ಆಮೇಲೆ ಉಬ್ಬಿನೂ ಬರುತ್ತಾ ಫ್ರೆಂಡ್ಸ್. ನೋಡಿರಿ ಈಗ ನಾನೊಂದು ಪ್ಲೇಟ್ನ ಮುಚ್ಚಿಡ್ತೀನಿ, ಅದು ಒಟ್ಟ ಗಾಳಿ ಆಡಬಾರ್ದು ಒಳಗೆ, ಗಾಳಿ ಆಡಲಾರ್ದಂಗೆ ಮುಚ್ಚಿ ಲಾಸ್ಟಿಗೆ ಮಕ್ಕೋಬೇಕಾದ್ರೆ ನಾನು ಅದ್ರ ಮೇಲುಗಡೆ ಒಂದು ಕುಕ್ಕರ್ ಅನ್ನ ಮಾಡಿರ್ತೀವಲ್ಲ ಕುಕ್ಕರು, ಅದನ್ನು ಅದ್ರ ಮೇಲೆ ಇಟ್ಬಿಡ್ತೀನಿ. ಇಟ್ಬಿಟ್ಟು ಬೆಳಿಗ್ಗೆ ನನಗೆ ಎಷ್ಟು ಬೇಕು, ಒಂದು ದಿವಸಕ್ಕೆ ಎಷ್ಟು ಯೂಸ್ ಆಗುತ್ತೆ ಅಷ್ಟು ಒಂದು ಪಾತ್ರೆದಲ್ಲಿ ತೊಗೊಂಡು ಮಿಕ್ಕಿದ್ದು ಫ್ರಿಜ್ನಾಗ ಇಟ್ಬಿಡ್ತೀನಿ ಫ್ರೆಂಡ್ಸ್. ನಾನು ಈಗ ಅವನ್ನೆಲ್ಲ ನೆನೆ ಇಟ್ಟಿದ್ನೆಲ್ಲ ಅವನ್ನೆಲ್ಲ ತೊಳೆದು ಇಟ್ಬಿಡ್ತೀನಿ, ಯಾಕಂದ್ರೆ ಪಾತ್ರೆ ಯಾವೂ ಇದ್ದಿದ್ದಿಲ್ಲ, ಎಲ್ಲ ತಿಕ್ಕಿಟ್ಟಿದ್ವಿ. ಮತ್ತು ಇವು ಒಂದೆರಡು ಇಟ್ಬಿಟ್ರೆ ಅದು ಉದ್ದಿನ ಬೇಳೆ ಅಕ್ಕಿ ಎಲ್ಲ ನೆನೆದಿರುತ್ತಲ್ಲ, ಅದು ಸ್ಮೆಲ್ ಬರುತ್ತೆ ಸಿಂಕು, ಹಂಗಾಗಿ ಅವನ್ನೆಲ್ಲ ತೊಳೆದು ಇಡಾಗತ್ತೀನಿ ನೋಡ್ರಿ. ಈಗ ಬೇಗ ಬೇಗ ತೊಳೆದಿಟ್ಟು ಇನ್ನೂ ಬೇಗನೆ ಹೋಗಬೇಕಾಗಿತ್ತು, ನಾವು ಹೊರಗಡೆ ಹೋಗಬೇಕಾಗಿತ್ತು ಇವತ್ತು, ಶಾಪಿಂಗಿಗೆ ಹೊಂಟಿವಿ. ಏನು ತರಕೊಂಟಿವಿ ಅಂತಂದು ನಿಮ್ಗೆ ಮುಂದೆ ತೋರಿಸ್ತೀನಿ, ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಏನೇನು ತೊಗೊಂಬಂದಿದ್ದೀನಿ ಅಂತಲೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿರಿ. ಈಗ ಅವನ್ನೆಲ್ಲ ತೊಳಿಬೇಕು. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ವಿ ಸಾಯಂಕಾಲ, ಕ್ಲೀನ್ ಮಾಡಿ ಹೋದ್ರಾತು ಅಂತಂದು. ಮತ್ತು ಇವು ಎರಡು ಇಟ್ಬಿಟ್ರೆ ಮತ್ತು ನಾವು ಹೊರಗಡೆ ಹೋಗಿ ಬರೋದ್ರೊಳಗೆ ಒಂಥರ ಸ್ಮೆಲ್ ಇರ್ತೈತೆ ಅದು ಉದ್ದಿನ ಬೇಳೆದು. ಆಗಿಂದಾಗ ಅವನ್ನೆಲ್ಲ ತೊಳೆದು ಸಿಂಕ್ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟು ಅಂದ್ರೆ ಸಿಂಕು ಕೂಡ ವಾಸನೆ ಬರೋದಿಲ್ಲ. ನಮ್ಮಿತ್ತ ಹೊರಗಡೆ ಆಟ ಆಡ್ತಾ ಇದ್ಲು ನವ್ಯ, ಸ್ವಲ್ಪ ಹೊತ್ತು ಅಂದರೆ ಮಧ್ಯಾಹ್ನ ನಮ್ಮ ತಂಗಿಯರು ಬಂದ್ರಲ್ಲ, ಅವ್ರು ಬಂದಾಗ ಆಕೆ ಮಲ್ಕೊಲೇ ಇಲ್ಲ, ಹಾಗಾಗಿ ನವ್ಯ ಆಕಿನ ಮನಗಿಸಿದ್ರೆ ಆತಂತಂದು ಆಕಿನ ಮನಗಿಸಿದ್ದೆ. ಮತ್ತು ಇನ್ನು ಆಕಿ ಎದ್ದೇಳ ಮಟ್ಟ ಎಲ್ಲಿ ಹೋಗೋಕ್ಕಾಗಲ್ಲ, ಎದ್ದೇಳ ಆಕಿ ಮಲ್ಕೊಲಿ, ನಾನು ಕೆಲಸ ಮಾಡಿದ್ರೆ ಆತಂತ ಕೆಲಸ ಮಾಡಾಕತ್ತೀನಿ ಫ್ರೆಂಡ್ಸ್. ಒಂದೊಂದು ದಿನ ಕೆಲಸ ಮಾಡೋಕೆ ಕೊಟ್ಟ ಬೇಜಾರಾಗಲ್ಲ, ಒಂದೊಂದು ದಿನ ಅದು ಏನಾಗುತ್ತೋ ಏನೋ ಗೊತ್ತಿಲ್ಲ, ಫುಲ್ ಬೇಜಾರಾಗ್ಬಿಡುತ್ತೆ, ಯಾವುದೇ ಕೆಲಸ ಮಾಡೋಕ್ಕೂ ಮನಸ್ಸು ಇರೋಂಗಿಲ್ಲ, ಆ ರೀತಿ ಆಗಿಬಿಟ್ಟಿರ್ತೈತೆ. ಒಂದೊಂದು ದಿವಸ ಮಾತ್ರ ನೀಟಾಗಿ ಎಲ್ಲ ಕೆಲಸನ ನಾನು ಒಬ್ಬಿಕೆ ಮಾಡ್ಕೊಂಬಿಡ್ತೀನಿ, ಈ ರೀತಿ ಇರುತ್ತೆ ಫ್ರೆಂಡ್ಸ್. ಆಮೇಲೆ ಇವಾಗ ತುಂಬಾ ದಪ್ಪ ಆಗಿದ್ದೀನಿ ನಾನು, ಯಾವ ರೀತಿ ಸಣ್ಣ ಆಗಬೇಕಂತಲೇ ಗೊತ್ತಾಗ್ತಾ ಇಲ್ಲ, ವಾಕಿಂಗು ಹೋಗೋಕ್ಕಾಗ್ತಾ ಇಲ್ಲ, ಡಯಟ್ಟು ಕೂಡ ಮಾಡೋಕ್ಕಾಗ್ತಾ ಇಲ್ಲ ನನಗೆ. ಹುಡುಗಿ ಬಿದ್ದೈತಲ್ಲೇ, ನಾನು ಮತ್ತೆ ಏನು ಕುಂದಿರ್ತೀನಿ ಅಂದ್ರೆ ಮುಂದೆ ಕುಂದಿರ್ತೀನಿ ಅಂತ ಕುಂತಿ ಹಂಗೆ ಬಿಸಿ ಕುಂದಿರ್ಸ್ಬೇಕವ. ಎಲ್ಲೈತಿ ಜಾತ್ರೆ? ಫ್ರೆಂಡ್ಸ್ ನೋಡಿರಿ ಇವಾಗ ನಾವು ಅಡುಗೆರಳ್ಳಿಯಲ್ಲಿ ಇದ್ದೀವಿ, ಇದು ಆರ್ ಆರ್ ನಗರಕ್ಕೆ ಹತ್ರನೇ ಆಗುತ್ತೆ ಒಂದು ಸ್ವಲ್ಪ, ಆಲ್ರೆಡಿ ಅದರಲ್ಲೇ ಇದ್ದೀವೀಗ. ಇಲ್ಲಿ ನಾವು ಮುಂದೆ ಹೋಗಬೇಕಾದ್ರೆ ಒಂದು ಈ ಶಾಪಿನ ಮುಂದ್ಗಡೆ ಬರುತ್ತಲ್ಲ ಅದೇ ಮನೆ, ಅಮೂಲ್ಯ ಇದ್ದಾರಲ್ಲ ಹೀರೋಯಿನ್, ಅವರ ಗಂಡನ ಮನೆ ಫ್ರೆಂಡ್ಸ್ ಇದು ನೋಡಿರಿ. ಇದು ಫುಲ್ ತೋರ್ಸೋಕ್ಕಾಗಲಿಲ್ಲ, ಆ ಕಡೆ ಸೈಡ್ ಕಿಟಕಿ ಹಾಕ್ಕೊತಿದ್ನಿ ಅಂದ್ರೆ ತೋರಿಸ್ತಿದ್ದೆ. ಆರ್ ಆರ್ ನಗರದಲ್ಲಿ ಇರೋರಿಗೆಲ್ಲ ಗೊತ್ತಿರುತ್ತೆ, ನಮ್ಮ ಕಡೆ ಇರೋರು ಅವ್ರಿಗೆಲ್ಲರಿಗೂ ಗೊತ್ತಿರುತ್ತೆ. ಕೆಲವೊಬ್ಬರು ಹಳ್ಳಿಯಲ್ಲಿ ವೀಡಿಯೋಸ್ ನೋಡ್ತಾ ಇರ್ತಾರಲ್ಲ ಅವರಿಗೆ ಸ್ವಲ್ಪ ನೋಡಲಿ ಖುಷಿ ಪಡಲಿ ಅಂತ ತೋರಿಸಿದೆ. ಇವಾಗ ನೋಡಿರಿ ನಾವು ಆರ್ ಆರ್ ನಗರದ ಹತ್ರನ ಬಂದಿದ್ದೀವಿ, ಮಂಗಲ್ ದೀಪಿಗೆ ಬಂದಿದ್ವಿ, ಬಟ್ ನಮ್ಮದು ಇನ್ನೊಂದು ಮಂಗಲ್ ದೀಪ್ ಇದೆ ಅಲ್ಲ ಅದು ಓಪನ್ ಆಗಿರಲಿಲ್ಲ, ಅವ್ರದ್ದೇ ಅಂದರೆ ಅಣ್ಣ ತಮ್ಮಂದ್ರದ್ದು ಇದಾವು, ಅದರಲ್ಲಿ ಮುಂದೆ ಬಂದ್ವಿ ನಾವು. ಇವಾಗ ನೋಡಿರಿ ಎಷ್ಟು ರಶ್ ಐತಿ ಸಂಡೇ.
ನಮ್ಗೆ ಕಾರ್ ನಿಂದ್ರಸಕ್ಕೆ ಜಾಗ ಇದ್ದಿದ್ದಿಲ್ಲ, ಸುತ್ತ ಹಾಕಿ ಇಲ್ಲೇ ಬಂದು ನಿಂದ್ರಿಸಿದ್ವಿ. ಇಲ್ಲಿ ನೋಡ್ರಿ ರಾಮನವಮಿ ಇತ್ತಲ್ಲ, ಸಂಡೇ ಸಂಗೀತ ಕಾರ್ಯಕ್ರಮ ಇತ್ತು ಅಲ್ಲಿ. ಇದು ಕಲಾಮಂದಿರ ಅಂತ ಹೆಸರು ಇದೆ, ಬಟ್ ಪೂರ್ತಿ ಹೆಸರು ನಾನು ಓದಿಲ್ಲ ಅದು ಏನು ಅಂತ. ನಮ್ಮ ಮನೆಯವರು ವಿಡಿಯೋ ಮಾಡ್ತಾಯಿದ್ರು, ನಾವು ನಿಂತ್ಕೊಂಡಿದ್ವಿ ನೋಡ್ರಿ. ರಾಜರಾಜೇಶ್ವರಿ ನಗರ ಕಲ್ಚರಲ್ ಅಸೋಸಿಯೇಷನ್ ಅಂತಂದು ಇದೆ ಇಲ್ಲಿ. ಒಳಗಡೆ ಪಾಸ್ ಏನಾದರೂ ಕೊಟ್ಟರೆ ಒಳಗಡೆ ಬಿಡ್ತಿದ್ರೋ ಏನೋ ಗೊತ್ತಿಲ್ಲ, ನಾವು ಒಳಗಡೆ ಹೋಗಲಿಲ್ಲ. ನಾವು ಶಾಪಿಂಗಿಗೆ ಅಂತ ಬಂದಿದ್ವಲ್ಲ, ಅಲ್ಲೆಲ್ಲ ಕಾರ್ಯಕ್ರಮ ನಡೆದಿತ್ತು, ಅದನ್ನು ಒಂದು ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ನೋಡ್ರಿ. ಇಲ್ಲಿ ಒಂದು ಕೂಡ ಮಂಗಲ್ ದೀಪ ಇದೆ, ಅವ್ರದ್ದೇ ಅಣ್ಣ ತಮ್ಮಂದ್ರದ್ದು ಇದು. ಇಲ್ಲಿನೂ ಕೂಡ ಎಲ್ಲರೂ ಪರಿಚಯ ಅದಾರ ನಮಗೆ. ಅದು ಬೇಡ. ಕಲರ್ ಇಲ್ಲ, ಚಂದ ಐತೆ ನೋಡಿ. ನೋಡಿ ಎಷ್ಟು ಕಲರ್ ಇದೆ, ಸಿಗಿ ನಮ್ಮಿ ಫ್ರೆಂಡ್ಸ್ ನೋಡ್ರಿ. ಬಟ್ಟೆ ತಗೊಂಬಂದ್ವಿ, ನಮ್ಮೇನು ಬರ್ತಾಳೆ ಅಕ್ಕ, ಇಬ್ಬರಿಗೆ ಒಂದೊಂದು ಡ್ರೆಸ್ ತೊಗೊಂಬಂದಿವಿ. ಆಮೇಲೆ ತರಕಾರಿ ಫ್ರೂಟ್ಸ್ ಎಲ್ಲ ಖಾಲಿ ಇತ್ತು, ಅದನ್ನು ಕೂಡ ತೊಗೊಂಬಂದಿನಿ. ಇಲ್ಲ ಚೀಲದಾಗೈತಿ, ಸಪ್ರೇಟ್ ಮಾಡಬೇಕೀಗ, ಮಾಡ್ತೀನಿ. ಅನ್ನಕ್ಕಿಡ್ತೀನಿ ಫಸ್ಟು, ಅನ್ನ ಮಾಡಿ ಸಾಂಬಾರು ಐತಿ, ಸಾಂಬಾರಿಗೆ ಅನ್ನ ಮಾಡ್ತೀನಿ. ಹಾಲು ಅದಾವು ಅಂತ ನಾ ಬಂದಿನಿ, ಹಾಲು ಖಾಲಿ ಆಗ್ಯಾವು. ನಮ್ಮ ಮನೆಯವ್ರು ಬೆಳಿಗ್ಗೆ ತಂದಿನಾದ್ರು ಅದನ್ನ ಬೆಳಿಗ್ಗೆ ತಂದಿದ್ದ ಚಹಾ ಕುಡಿದ್ವಿ, ಎಲ್ಲ ಮಾಡಿವಿ. ಇವತ್ತು ಶ್ರೀರಾಮನವಮಿ ಎಲ್ಲ, ಅದಕ್ಕೆ ಒಂದು ಸ್ವಲ್ಪ ಪಾಯಸ ಮಾಡ್ಬೇಕಂತ ಅಂದ್ಕೊಂಡೆ. ಹಾಲಿಲ್ಲ ಹೇಳ್ತೀನಿ ನಮ್ಮ ಮನೆಯವ್ರು ತಗೊಂಡು, ಅರ್ಧ ಲೀಟ್ರ್ ಹಾಲು ತೊಗೊಂಬರ್ರಿ. ಇಲ್ಲ ಖಾಲಿಯಾಗ, ಬೆಳಿಗ್ಗೆ ಕಾಸಿದ್ನಲ್ಲ ಹುಡ್ರು ಕುಡಿದು, ಹಾಲು ತೊಗೊಂಬ ಅಂತ ಹೇಳಿದೆ ತರಕ್ಕೆ ಹೋದ್ರೆ ಅಂತ. ಅನ್ನಕ್ಕಿಡ್ತೀನಿ ಅವ್ರು ಬರೋದ್ರೊಳಗೆ. ಇನ್ನೇನು ತೊಗೊಂಬಂದಿನಿ ಅಂತ ತೋರಿಸ್ತೀನಿ. ಫಸ್ಟು ರೈಸ್ ಮಾಡ್ತೀನಿ, ರೈಸ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಹಾಕ್ರಿ, ಪಾಯ್ಸಕ್ಕೆ ನೀರು ಹಾಕ್ಲಿಲ್ಲ ಅಂದ್ರೆ ಅಲ್ಲಿ ಗ್ಲಾಸ್ ಅದಾವಲ್ಲ. ನೀರು ಹಾಕ್ರಿ ಅಂದೆ. ಹ್ಞೂ, ಒಂದು ಲೀಟ್ರ್ ತರಬೇಕಿಲ್ಲ, ನಾಳೆ ಬೆಳಿಗ್ಗೆ ಮಾಡ್ಕೊತೀರೇನ? ಯಾವಿತ್ತು ಮೊನ್ನೆ ಹಳೆ ಬಿಡೋದ ತೋರಿಸಿದ್ನೆಲ್ಲ, ಶೇಂಗಾ ಕಾಳು ಎಲ್ಲರೂ ಸೇರಿ ಹೊಡೆದಿದ್ವಲ್ಲ, ಅವನ್ನ ಕಾಳು ಇವತ್ತು ಹುರಿದು ಸಿಪ್ಪಿ ತೆಗೆದಿಡತ್ತೀನಿ ಫ್ರೆಂಡ್ಸ್. ಅಂದ್ರೆ ನಮ್ಗೆ ಶೇಂಗಾ ಚಟ್ನಿ ಪುಡಿ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ. ಅದ್ರದ್ದು ಮೇಲಿಂದ ಎಲ್ಲ ಸಿಪ್ಪಿ ತೆಗೆದು ಕಾಳನ್ನ ಸಪ್ರೇಟ್ ಮಾಡ್ಕೋಬೇಕು. ಆ ಕಾಳಿಗೆ ಒಂದು ಸ್ವಲ್ಪ ಉಪ್ಪು, ಉಪ್ಪು, ಖಾರ, ಜೀರಿಗೆ, ಕರಿಬೇವು, ಆಮೇಲೆ ಒಂದು ಸ್ವಲ್ಪ ಇದು ಬೆಳ್ಳುಳ್ಳಿ ಹಾಕಬೇಕು. ಘಮ ಘಮ ಅಂತೈತಿ ಬೆಳ್ಳುಳ್ಳಿ ಹಾಕಿದ್ರೆ. ಹಾಕಿಬಿಟ್ಟು ನಾವು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಂಡ್ರೆ ಶೇಂಗಾ ಚಟ್ನಿ ರೆಡಿ ಆಗುತ್ತೆ. ನಾನು ಅಲ್ಲಿ ಅದನ್ನು ಮಾಡ್ತಾಯಿದ್ದೆ. ಇಲ್ಲಿ ನಮಿತಾ ಅವರಪ್ಪ ತರಕಾರಿ ಮತ್ತು ಫ್ರೂಟ್ಸು ತೊಗೊಂಬಂದಿದ್ವಲ್ಲ, ಅದನ್ನೆಲ್ಲ ಸಪ್ರೇಟ್ ಮಾಡಿ ಇಡಾಗತ್ತಿದ್ರು. ತರಕಾರಿನೂ ಕೂಡ ಸಖತ್ತಾಗಿ ರೇಟ್ ಆಗಿಬಿಟ್ಟೈತಿ ಫ್ರೆಂಡ್ಸು. ನೋಡಿರಿ ಲಿಂಬೆಹಣ್ಣು ಎಟ್ಟಿಟ್ಟದವು, 10 ರೂಪಾಯಿಗೆ ಒಂದು ಲಿಂಬೆಹಣ್ಣು ಹೇಳಿದರು. ನಾನೇನೋ ಒಂದು 20 ರೂಪಾಯಿಗೆ ಒಂದು 5 ಲಿಂಬೆಹಣ್ಣು ಕೊಡ್ತಾರನ ಅಂತ ಒಂದು 5 ಲಿಂಬೆಹಣ್ಣು ಕೈಗೆ ಹಿಡ್ಕೊಂಡೆ. ಹೆಂಗೆ ಒಂದು ಅಂತ ಕೇಳಿದೆ ಫಸ್ಟು.
ಹತ್ತು ರೂಪಾಯಿಕ್ಕೆ ಒಂದು ಅಂದರು. ಹತ್ತು ರೂಪಾಯಿಕ್ಕೆ ಒಂದು ಅಂದ ತಕ್ಷಣ ಎರಡು ತೊಗೊಂಡು ಇನ್ನು ಮೂರು ವಾಪಸ್ ಅಲ್ಲೇ ಇಟ್ಬಿಟ್ಟೆ ಸಾಕಂತಂದು ಕಲಂಗ್ರಿ ಹಣ್ಣು, ಆಮೇಲೆ ಆ್ಯಪಲ್ಲು, ಆಮೇಲೆ ಮ್ಯಾಂಗೋ ತೊಗೊಂಡೆ. ಎರಡೇ ತೊಗೊಂಡೆ. ಹೆಂಗದವು ಏನಂತಂದು ಬದನೆಕಾಯಿ, ಬೆಂಡೆಕಾಯಿ, ಆಮೇಲೆ ಗಜ್ರಿ, ಕ್ಯಾರೆಟ್ ಅಂತಾರಲ್ಲ, ಆಮೇಲೆ ಮೂಲಂಗಿ ತೊಗೊಂಡೆ ಫ್ರೆಂಡ್ಸು. ಒಂದು ಸ್ವಲ್ಪ ಶುಂಠಿ ತೊಗೊಂಡೆ. ಇಷ್ಟ ತೊಗೊಂಡೀನಿ. ಇಷ್ಟಕ್ಕನ 720 ರೂಪಾಯಿ ಆಯಿತು. ಎಲ್ಲ ತುಟ್ಟಿ ದುಬಾರಿ ಫ್ರೆಂಡ್ಸು. ಯಾವ ರೀತಿ ಜೀವನ ಮಾಡ್ಬೇಕಂತ ನಂಗೆ ಗೊತ್ತಾಗ್ತಾ ಇಲ್ಲ. ತಿನ್ನೋದು ಬೇಡವು ಅನ್ನೋ ಹಂಗೆ ಆಗ್ಬಿಟ್ಟೈತಿ. ಇಲ್ಲಿ ನೋಡಿರಿ, ನಾನು ಅವನ್ನೆಲ್ಲ ಕಾಳು ಹಸನ್ ಮಾಡಿದಾದಮೇಲೆ ಆಲ್ರೆಡಿ ಪಾಯಸನ ರೆಡಿ ಮಾಡಿ ಪಾಯಸಕ್ಕೆ ತುಪ್ಪದಾಗ ಮತ್ತು ಗೋಡಂಬಿ, ದ್ರಾಕ್ಷಿ, ಬಾದಾಮಿನ ಫ್ರೈ ಮಾಡಿ ಹಾಕಾಕತ್ತೀನಿ. ಲಾಸ್ಟಿಗೆ ಇವನ್ನ ಹಾಕಬೇಕು. ಏನಂದರೆ ದ್ರಾಕ್ಷಿ ಫಸ್ಟ್ಗೆ ಹಾಕಿಬಿಟ್ರೆ ಕೆಂಪಗಾಗ್ಬಿಡ್ತಾವೆ, ಕಪ್ಪಾಗ್ಬಿಡ್ತಾವೆ. ಲಾಸ್ಟಿಗೆ ಹಾಕಿ ಒಂದು ಸ್ವಲ್ಪ ಕೈಯಾಡಿಸಿ ಸಾಕು ಫ್ರೆಂಡ್ಸ್. ನೋಡಿರಿ, ಕಾಳು ಸಪ್ರೇಟ್ ಮಾಡಿಟ್ಟಿನಿ. ಆಮೇಲೆ ಇಲ್ಲಿ ನೋಡಿರಿ, ಕಲ್ಲಂಗಡಿ ಹಣ್ಣು ನಮಿತ ಎತ್ತಿಡಕ್ಕೆ ಹೋಗಿ ತೆಳಗ್ ಕೈ ಬಿಟ್ಬಿಟ್ಲು, ಅದು ಎರಡು ಹೋಳಾತು. ಬಟ್ ಭಾಳ ಅಂದ್ರೆ ಭಾಳ ಸಿಹಿ ಇರ್ತೈತಿ ಫ್ರೆಂಡ್ಸ್ ಈ ಕಲ್ಲಂಗಡಿ ಹಣ್ಣು. ಇನ್ನೊಂದು ಬರುತ್ತಲ್ಲ ಅದು ಕೂಡ ಅಷ್ಟು ಸಿಹಿ ಇರಲ್ಲ, ಇದು ಮಾತ್ರ ಭಾಳ ಸಿಹಿ ಇರುತ್ತೆ. ಸ್ವಲ್ಪ ತಿಂದ್ರೆ ಸಾಕು, ಸಾಕಪ್ಪ ಅನ್ನಿಸ್ಬಿಡುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಇದು ಕಲ್ಲಂಗಡಿ ಹಣ್ಣು. ಇವಾಗ ನೋಡಿರಿ, ನಾನು ಅದು ಗೋಡಂಬಿ ದ್ರಾಕ್ಷಿನ ಮಿಕ್ಸ್ ಮಾಡಾಕತ್ತೀನಿ. ಸಾಂಬಾರಿತ್ತು, ಅದ್ರ ಜೊತೆಗೆ ಅನ್ನ ಮಾಡಿದೆ ಮತ್ತು ಪಾಯಸ ಮಾಡಿದೆ. ಕರೆದಿದ್ದ ಐಟಮ್ ಅಂತೂ ಏನೂ ಮಾಡೋದಿಲ್ಲ ನಾನು ರಾತ್ರಿ. ನೋಡಿರಿ, ಇವಾಗ ಮಿಕ್ಸ್ ಮಾಡಾಕತ್ತೀನಿ. ಈಗೇನು ಮಕ್ಕಳಿಗೆ ಊಟ ಮಾಡಿಸ್ಬೇಕು ಅಷ್ಟೇ, ಬೆಳಿಗ್ಗೆ ಮಾಡಲಿಲ್ಲ ಹಂಗಾಗಿ ರಾತ್ರಿ ಮಾಡಿದೆ. ನೋಡಿರಿ, ಇದು ರೇಷನ್ ಅಕ್ಕಿ ಅನ್ನ ಫ್ರೆಂಡ್ಸ್. ಕುಕ್ಕರ್ನಾಗ ಮಾಡೀನಿ, ಸೂಪರಾಗಿ ಬಂದಿತ್ತು ಕುಕ್ಕರ್ನಾಗ ರೇಷನ್ ಅಕ್ಕಿ ಅನ್ನ. ಒಂದು ಹೊಸ ಕುಕ್ಕರ್ ತೊಗೋಬೇಕು ಫ್ರೆಂಡ್ಸ್ ನಾನು, ಯಾಕಂದ್ರೆ ಇದು ವಿಷಲ್ ಎಲ್ಲ ಹೊರಗಡೆ ಬಂದುಬಿಡುತ್ತೆ ಗಂಜಿ, ಆಮೇಲೆ ಸೈಡಲ್ಲಿ ಗಂಜಿ ಹೋಗುತ್ತೆ, ಬೇಗನೆ ಕೂಗಿಬಿಡುತ್ತೆ. ಬ್ಯಾಳೆ ಅಂತೂ ಕುದ್ದಿರೋದೇ ಇಲ್ಲ. ನೋಡಿರಿ, ಇದು ಬ್ಯಾಳೆ ಸಾರು. ಹಂಗಾಗಿ ಒಂದು ಸಪ್ರೇಟ್ ಬೇರೆ ತೊಗೋಬೇಕು ಅಂತ ಅಂದ್ಕೊಂಡಿನಿ. ಏನಾಗುತ್ತೋ ನೋಡಬೇಕು. ಖರ್ಚಂತೂ ಇವಾಗ ಸಾಕಷ್ಟು ಐತಿ. ನೋಡೋಣ, ಒಂದೊಂದು ತಿಂಗಳ ಒಂದೊಂದು ತೊಗೊಂಡ್ರೆ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲದು ಒಮ್ಮಕ್ಕಳೇ ತೊಗೊಳಕ್ಕಾಗಲ್ಲ, ಬರೋದೇ ಸ್ವಲ್ಪ ಪೇಮೆಂಟು, ಅದರಲ್ಲೇ ಎಲ್ಲ ಮ್ಯಾನೇಜ್ ಮಾಡಬೇಕಲ್ಲ. ಹಂಗಾಗಿ ಒಂದು ತಿಂಗಳ ಒಂದೊಂದು ತೊಗೊಂಡ್ರೆ ಆಯಿತು ಅಂತ ಅಂದ್ಕೊಂಡಿನಿ. ನೋಡಿರಿ, ಇವಾಗ ನಮ್ಮಿದ್ದಾಗ ಅನ್ನ ಸಾರು ಹಾಕಿಕೊಟ್ಟಿನಿ. ಆಮೇಲೆ ಒಂದು ಸ್ವಲ್ಪ ಶಾವಿಗೆ ಪಾಯಸ ಹಾಕಿ ಆಕೆಗೆ ಊಟಕ್ಕೆ ಕೊಡಾಕತ್ತೀನಿ. ನೋಡಿರಿ, ಅಡುಗೆ ರಾತ್ರಿ ಅಡುಗೆ ರೆಡಿ ಆಯಿತು. ಆಕೆನೂ ಊಟ ಮಾಡ್ತಾಳೆ ಈಗ. ಫ್ರೆಂಡ್ಸು, ನಮ್ಮ ಇದ್ದಾಗ ಮತ್ತು ನವ್ಯಾಗ ಡ್ರೆಸ್ ತೊಗೊಂಡಿನಲ್ಲ, ತೋರ್ಸೋಕ್ಕಾಗಲಿಲ್ಲ ಇವತ್ತು. ನಾಳೆ ತೋರಿಸ್ತೀನಿ ಫ್ರೆಂಡ್ಸು, ನಾಳಿನ ವೀಡಿಯೋದಲ್ಲಿ. ಮರಿದನೇ ನಾಳಿನ ವೀಡಿಯೋ ನೋಡಿರಿ, ನವ್ಯಾಗ ಬರ್ತಡೆ ಡ್ರೆಸ್ಸು ಯಾವ ರೀತಿ ಐತಿ ಅಂತ ತೋರಿಸ್ತೀನಿ. ಇವಾಗ ತಂತ್ರು ತೋರ್ಸೋಕ್ಕಾಗಲಿಲ್ಲ, ಹಂಗಾಗಿ ನಾಳೆ ಹಾಕಿಬಿಟ್ಟು ಅಳತಿ ಕರೆಕ್ಟ್ ಆಗುತ್ತೋ ಇಲ್ಲ ಅಂತ ನೋಡ್ತೀನಿ. ಆವಾಗನೂ ಕೂಡ ನಿಮಗೆ ತೋರಿಸೋದಾಗುತ್ತೆ. ಇಷ್ಟೇ ಫ್ರೆಂಡ್ಸ್ ಲಾಗು. ಇಷ್ಟ ಆದರೆ ಲೈಕ್ ಮಾಡಿ. ಬಾಯ್ ಫ್ರೆಂಡ್ಸ್.